ಇಂಡಿಯಾ ಟುಡೇಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಹಿರಿಯ ಸಂಶೋಧಕ ಎಂಎಂ ಕಲಬುರ್ಗಿ ಅವರ ಮೇಲೆ ಗುಂಡಿನ ದಾಳಿ ನಡೆಸಿ ದುಷ್ಕರ್ಮಿಗಳು ಹತ್ಯೆ ಮಾಡಿದ್ದಾರೆ. ಬೆಳಗ್ಗೆ 8:40 ಸುಮಾರಿಗೆ ಧಾರವಾಡ ಜಿಲ್ಲೆಯ ಕಲ್ಯಾಣ ನಗರ ನಿವಾಸದಲ್ಲಿ ಅಪರಿಚಿತ ದುಷ್ಕರ್ಮಿಗಳಿಂದ ಸಾಹಿತಿ ಎಂಎಂ ಕಲಬುರ್ಗಿ ಅವರ ಮೇಲೆ ಫೈರಿಂಗ್ ನಡೆಸಿ ಹತ್ಯೆಗೈಯಲಾಗಿದೆ. ಹಿರಿಯ ಸಾಹಿತಿ ಡಾಕ್ಟರ್ ಕಲಬುರ್ಗಿ ಹತ್ಯೆ. ಇಬ್ಬರು ದುಷ್ಕರ್ಮಿಗಳಿಂದ ನಡೆಯಿತು ಶೂಟ್ ಔಟ್. ಹಿರಿಯ ಸಾಹಿತಿ ಹಾಗೂ ಸಂಶೋಧಕ ಎಂಎಂ ಕಲಬುರ್ಗಿಯವರ ನಿವಾಸದಲ್ಲಿ ನಡೆದಂತಹ ಗುಂಡಿನ ದಾಳಿಯಲ್ಲಿ ಕಲಬುರ್ಗಿಯವರು ಸಾವನ್ನಪ್ಪಿದ್ದಾರೆ. ಇವತ್ತು ಬೆಳಿಗ್ಗೆ 8:40 ಸುಮಾರಿಗೆ ದುಷ್ಕರ್ಮಿಗಳು ಏಕಾಏಕಿ ಕಲಬುರ್ಗಿಯವರ ಮನೆಗೆ ನುಗ್ಗಿ ಅವರ ಹಣೆಗೆ ನೇರವಾಗಿ ಶೂಟ್ ಮಾಡಿ ಹತ್ಯೆ ಮಾಡಿದ್ದಾರೆ. ಧಾರವಾಡದಲ್ಲಿರುವ ಕಲ್ಯಾಣ ನಗರದ ಮನೆಯಲ್ಲಿ ಘಟನೆ ನಡೆದಿದ್ದು, ಗುಂಡಿನ ದಾಳಿ ನಡೆಸಿರುವವರ ಬಗ್ಗೆ ಯಾವುದೇ ಮಾಹಿತಿ ಹೊರಬಂದಿಲ್ಲ. ಇನ್ನು ದುಷ್ಕರ್ಮಿಗಳ ಗುಂಡಿನ ದಾಳಿಯಲ್ಲಿ ಹತ್ಯೆಯಾಗಿರುವ ಎಂಎಂ ಕಲಬುರ್ಗಿಯವರ ಮರಣೋತ್ತರ ಪರೀಕ್ಷೆಯನ್ನ ಧಾರವಾಡ ಜಿಲ್ಲಾ ಆಸ್ಪತ್ರೆಯಲ್ಲಿ ನಡೆಸಲಾಯಿತು. ಇದೀಗ ನಗರದ ಟೌನ್ ಹಾಲ್ನಲ್ಲಿ ಅಂತಿಮ ದರ್ಶನಕ್ಕೆ ಇಡಲಾಗಿದೆ. ನಾಳೆ ಬೆಳಿಗ್ಗೆ 11:00 ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಆವರಣದಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ. ಕಲಬುರ್ಗಿ ಹತ್ಯೆಗೆ ಕಂಬನಿ ಮಿಡಿದ ಗಣ್ಯರು. ಇನ್ನು ಎಂಎಂ ಕಲಬುರ್ಗಿಯವರ ಹತ್ಯೆಗೆ ಗಣ್ಯರು ದಿಗ್ಭ್ರಮೆ ವ್ಯಕ್ತಪಡಿಸಿದ್ದಾರೆ. ವಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ಸೇರಿದಂತೆ ಹಲವು ರಾಜಕಾರಣಿಗಳು, ವಿವಿಧ ಮಠಾಧೀಶರು, ಸಾರ್ವಜನಿಕರು ಅಂತಿಮ ದರ್ಶನ ಪಡೆದಿದ್ದಾರೆ. ಅಂತಿಮ ದರ್ಶನ ಪಡೆದ ಬಳಿಕ ಮಾತನಾಡಿದ ಸಿಎಂ, ಕಲಬುರ್ಗಿಯವರ ಹತ್ಯೆಯ ಪ್ರಕರಣವನ್ನ ಸಿಬಿಐ ಸಿಐಡಿ ತನಿಖೆಗೆ ವಹಿಸುವ ಬಗ್ಗೆ ಸೂಕ್ತ ಚರ್ಚೆ ನಡೆಸಿದ ಬಳಿಕ ನಿರ್ಧಾರ ಕೈಗೊಳ್ಳುತ್ತೇವೆ ಅಂತ ಹೇಳಿದರು. ಇವತ್ತು ಒಬ್ಬ ಸಾಹಿತಿ ದುಷ್ಕರ್ಮಿಗಳ ಗುಂಡಿಗೆ ಬಲಿಯಾಗಿರ್ತಕ್ಕಂಥದ್ದು ಮೊದಲನೇದು. ಇದು ಸರ್ಕಾರ ಆ ದುಷ್ಕರ್ಮಿಗಳನ್ನು ಕೂಡಲೇ ಪತ್ತೆ ಹಚ್ಚಲಿಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ತಗೊಳ್ತೇವೆ. ಇದರ ಬಗ್ಗೆ ಸೂಕ್ತವಾದಂತಹ ತನಿಖೆಯನ್ನು ಕೂಡ ಮಾಡ್ತೇವೆ, ಮಾಡಿ ಕಾನೂನು ರೀತಿಯ ಕ್ರಮ ತಗೊಳ್ತೇವೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ಅದಕ್ಕೆ ನಾನು ಯೋಚನೆ ಮಾಡ್ತೀನಿ. ಈಗ ಸ್ವಾಮೀಜಿಯವರು ಹೇಳಿದ್ರು ಮಠಾಧೀಶರುಗಳು ಸಿಬಿಐ ಕೊಡಬೇಕು ಅಂತ ಇದ್ದಾರೆ. ಸಿಐಡಿ ಮೂಲಕ ಮಾಡಿಸಬೇಕು, ಸಿಬಿಐ ಮೂಲಕ ಮಾಡಿಸಬೇಕು ಅಂತ ಹೇಳಿದ್ರು. ಸರ್ಕಾರ ಚರ್ಚೆ ಮಾಡಿ ಅದನ್ನು ನಾವು ತೀರ್ಮಾನ ಮಾಡ್ತೀವಿ. ಸಿಐಡಿ ಮೂಲಕ ಮಾಡಬೇಕಾ, ಸಿಬಿಐ ಮೂಲಕ ಮಾಡಬೇಕು ಅಂತಕ್ಕಂಥ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಅಂದು ಸತ್ತರಿರತಕ್ಕಂಥ ಗಾಂಧಿಯನ್ನು ಗುಂಡಿಟ್ಟುಕೊಳ್ಳುವಂಥ ಪ್ರಯತ್ನ ಇತ್ತು. ಇಂದು ಸತ್ಯದ ಸಂಶೋಧಕರಾಗಿರ್ತಕ್ಕಂಥ ಒಬ್ಬ ಸಾತ್ವಿಕ ವ್ಯಕ್ತಿಯನ್ನ ಗುಂಡಿಕ್ಕಿಕೊಳ್ಳುವಷ್ಟು ಮಟ್ಟಿಗೆ ಇವತ್ತು 20ನೇ ಶತಮಾನದಲ್ಲಿ ನಡೆಯುತ್ತಿದೆ ಅಂತಂದ್ರೆ ಅದರ ಸತ್ಯಕ್ಕೆ ಬೆಲೆ ಇಲ್ಲವಂತ ನಮಗೆ ಕಾಡ್ತಾ ಇದೆ. ಇನ್ನು ಕಲಬುರ್ಗಿ ಅವರ ನಿಧನಕ್ಕೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು, ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿಯವರು ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ. ಕಾರಣ ಏನು, ರಕ್ಷಣೆ ಇಲ್ಲ ಅಂತ ಹೇಳಿ ಜಂಪ್ ಮಾಡಬಾರ್ದು. ಯಾವ ಕಾರಣದಾಗಿದೆ, ಏನಾಯ್ತು, ಅದೆಲ್ಲ ವಿಷಯ ತಿಳ್ಕೊಂಡ್ಮೇಲೆ ರಿಯಾಕ್ಷನ್ ಮಾಡಬಾರ್ದು. ಈ ರಾಜ್ಯದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡೋದು ಉಪಯೋಗ ಇಲ್ಲ. ಎಲ್ಲ ಕಡೆ ಇವತ್ತು ಕಳೆದ 2 ವರ್ಷದಿಂದ 3 ವರ್ಷದಿಂದ 4 ವರ್ಷದಿಂದ 5 ವರ್ಷದ ಸುಮ್ಮನೆ ಒಬ್ಬರ ಬಗ್ಗೆ ಮಾತಾಡೋದಕ್ಕೆ ಬದಲಾಗಿ ಹಾರಿಗೆ ಇಟ್ಟಿದೆ. ಅದನ್ನು ಸರಿಪಡಿಸೋ ಸರ್ಕಾರದಲ್ಲಿ ಸರಿಪಡಿಸ್ಬೇಕು. ಬಗ್ಗೆ ಅಂದ್ರೆ ಮನೆಯಲ್ಲಿ ಇದ್ದವ್ರನ್ನ ಕೊಲೆ ಮಾಡಿಲ್ವಾ, ಹೊರಗಡೆ ಮಕ್ಕಳ ಕೆಲಸಕ್ಕೂ ಕೊಲೆ ಮಾಡಿಲ್ವಾ, ಎಷ್ಟು ಕೊಲೆಗಳಾಗಿದೆ. ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಸಾಹಿತಿಗಳಿಗೆ ವಿಶೇಷವಾದ ಗೌರವ ನೀಡಲಾಗಿದೆ. ಇಂತಹ ನಾಡಿನಲ್ಲಿ ಸಾಹಿತಿಯೊಬ್ಬರ ಹತ್ಯೆಯಾಗಿರುವುದು ಇದೇ ಮೊದಲು. ಈ ಸುದ್ದಿ ಕೇಳಿ ಇಡೀ ಕನ್ನಡ ನಾಡೆ ದಿಗ್ಭ್ರಾಂತಗೊಂಡಿದೆ. ಬ್ಯೂರೋ ರಿಪೋರ್ಟ್, ಕಸ್ತೂರಿ ನ್ಯೂಸ್ 24. ಹಿರಿಯ ಸಂಶೋಧಕ ಸಾಹಿತಿ ಎಂಎಂ ಕಲಬುರ್ಗಿ ಹತ್ಯೆ ಖಂಡಿಸಿ ರಾಜ್ಯದ ಹಲವು ಕಡೆ ತೀವ್ರವಾಗಿ ಪ್ರತಿಭಟನೆ ನಡೆಸಲಾಯಿತು. ಹಲವು ಕನ್ನಡ ಪರ ಸಂಘಟನೆಗಳು ಕಲಬುರ್ಗಿ